ಅಲ್ಲ, ಗಂಡಸ್ತನ ತೋರಿಸಂಥ ಪ್ರಶ್ನೆ ಬೇರೆ ವಿಷಯದಲ್ಲಿ ಗಂಡಸ್ತನ ತೋರಿಸ, ರಾಜಕೀಯದಲ್ಲಿ ಯಾವುದು ಗಂಡಸ್ತನ ತೋರಿಸಂಥ ಪ್ರಶ್ನೆ ಬರೋಂಗಿಲ್ಲ. ಆ ಗಂಡಸ್ತನ ಇರೋದ್ರಿಂದ ಇವತ್ತು ನಾವು 25 ಎಂ ಪಿಗಳನ್ನ ಗೆದ್ದಿದ್ದು ಕರ್ನಾಟಕದಲ್ಲಿ. ಕಾಂಗ್ರೆಸ್ದವ್ರು ಗಂಡಸರಾಗಿದ್ದರೆ ಇವತ್ತು ಅವರು ಒಂದು ಒಂದೇ ಸ್ಥಾನದಲ್ಲಿ ಸ್ಥಿಮಿತಗೊಂಡಂಥ ಕಾಂಗ್ರೆಸ್ ಪಕ್ಷ ಮಾತನಾಡಲಿಕ್ಕೆ ಅವ್ರಿಗೆ ಯಾವುದು ನೈತಿಕ ಹಕ್ಕಿಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷ ಗಂಡಸರಾಗಿದ್ದರಿಂದನೇ ಇವತ್ತು 330 ಸ್ಥಾನಗಳಲ್ಲಿ ನಾವು ಜಯ ಗಳಿಸಿದ್ವಿ. ಬರುವ ದಿನಗಳಲ್ಲಿ 400 ಅಬ್ಕಿ ಬಾರ್, 400 ಪಾರ್. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಂಡ, ಮುಖ್ಯಮಂತ್ರಿಗಳಿಗೆ ಬಂಡ, ಮುಖ್ಯಮಂತ್ರಿಗಳಿಗೆ ಹಾಲಿನ ಪ್ರಸಾದನ ತೆಗೆದುಕೊಳ್ಳುತ್ತಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. This video is sponsored by Mahalakshmi Jewelers, Manohar Multi Speciality Hospital, KVN University, Shaheen Group of Institutions, Surat Khazana, Al Sharia Group of Institutions, and by Big Neuropsychiatry Hospital. ನಮ್ಮ ರಾಜ್ಯಾಧ್ಯಕ್ಷರಂಥ ಬಿ ವಿ ವಿಜೇಂದ್ರ ಅವರ ಒಂದು ಆದೇಶದ ಮೇರೆಗೆ ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದ ಇವತ್ತು ರೈತರಿಗೆ ತೊಂದರೆ ಕೊಡುವಂಥ ಕೆಲಸ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಸಾಕಷ್ಟು ಜನರು ಸಂಕಷ್ಟದಲ್ಲಿದ್ದಾರೆ. ಬರದ ಒಂದು ಹೊಡೆತದಿಂದ ರೈತರು ಇವತ್ತು ರೈತಾಪಿ ವರ್ಗ ಇವತ್ತು ತುಂಬ ಸಂಕಷ್ಟದಲ್ಲಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರೋತ್ಸಾಹನ ಹಾಲು ಉತ್ಪಾದಕರ ಒಂದು ಪ್ರೋತ್ಸಾಹನ 716 ಕೋಟಿ ರೂಪಾಯಿ ಕೊಡಬೇಕಾಗಿತ್ತು. ಅದು ತಡೆ ಹಿಡಿಯೋದ್ರ ಮುಖಾಂತರ ರೈತರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಇವತ್ತು ಮಾಡ್ತಾ ಇದೆ. ಅದು ಭಾರತೀಯ ಜನತಾ ಪಕ್ಷ ಉಗ್ರವಾಗಿ ಖಂಡಿಸ್ತದೆ. ಮತ್ತು ನಮ್ಮ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಪ್ರತಿ ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹನ ಇವತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವ ಸರ್ಕಾರ ನೀಡಿತ್ತು. ಆಗಿನ ಸರ್ಕಾರ ಅದನ್ನು ಕೂಡ ಇವತ್ತು ಸ್ಥಗಿತಗೊಳಿಸೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷ ಇವತ್ತು ರೈತರಿಗೆ ಅನ್ಯಾಯ ಮಾಡುವಂಥ ಕೆಲಸ ಮಾಡ್ತಾ ಇದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ರೈತರು ಬರಗದಿಂದ ತತ್ತರಿಸಿದ್ದಾರೆ. ಕೂಡಲೇ ಪರಿಹಾರಧನ 716 ಕೋಟಿ ಬಿಡುಗಡೆ ಮಾಡಬೇಕು. ರೈತರಿಗೆ ಸಂಕಷ್ಟದಲ್ಲಿರುವಂಥ ರೈತರಿಗೆ ಸರ್ಕಾರ ಧಾವಿಸಬೇಕು. ಒಂದು ವೇಳೆ ಬರದೇ ಇದ್ದರೆ ಇವತ್ತು ಸಾಂಕೇತಿಕವಾದ ಪ್ರತಿಭಟನೆ ನಾವೆಲ್ಲ ಸೇರಿಕೊಂಡು ಹಮ್ಮಿಕೊಂಡಿದ್ದೀವಿ. ಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಎದುರಿಸಬೇಕಾಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇವತ್ತು ನಾವು ನಗರ ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆಯ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಭಾಗವಹಿಸಿರುವಂಥ ನಮ್ಮ ಎಲ್ಲ ನಮ್ಮ ಪದಾಧಿಕಾರಿಗಳು, ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತೇನೆ. This video is sponsored by Mahalakshmi Jewelers, Manohar Multi Speciality Hospital, KVN University, Shaheen Group of Institutions, Surat Khazana, Al Sharia Group of Institutions, and by Big Neuropsychiatry Hospital.